ನಮಸ್ಕಾರ ವೀಕ್ಷಕರೆ ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಗಟ್ಟಿ. ಧಾರವಾಡ ನಗರದಲ್ಲಿಂದು ಮರಾಠ ಸಮಾಜವನ್ನು 2A ಸೇರಿಸಲು ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮರಾಠ ಸಮಾಜವನ್ನು 3B 2A ಸೇರಿಸಿ ಮೂಲಭೂತ ಸೌಕರ್ಯ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಮರಾಠ ಕ್ರಾಂತಿ ಮೋರ್ಚಾ ಧಾರವಾಡ ಜಿಲ್ಲಾ ಸಂಚಾಲಕರಾದ ಭೀಮಪ್ಪ ವಾಯ್ ಕಸಾಯಿ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಭೀಮಪ್ಪ ವಾಯ್ ಕಸಾಯಿ, ವಿಠಲ್ ಪೀರ್ಗ, ವಿಜಯಕುಮಾರ್ ಪವಾರ್, ಬಸವರಾಜ್ ಜಾಧವ್, ನಾರಾಯಣ ಹುಬ್ಬಳ್ಳಿ, ವಿಠಲ್ ದೇಸರ್, ಶಿವಾಜಿ ಪೊಮೋಜಿ, ನಾರಾಯಣ ಪೊಮೋಜಿ, ಶಿವಾಜಿ ಘಾಟಗೆ, ಈರಣ್ಣ ಕಾಳೆ, ಪಾಂಡು ಶಿದಬಣ್ಣವರ್, ಆತ್ಮಾನಂದ್ ಕಡ್ಲೇಸ್ಕರ್, ಮಡು ಜಾಧವ್, ಕಿರಣ್ ಜಾಧವ್, ವಿಠಲ್ ಮಗರ್, ನಿಂಗಪ್ಪ ಸಾಳಂಕಿ, ಪ್ರಸಾದ್ ಜಾಧವ್, ಖಂಡು ಚವ್ಹಾಣ್ ಭಾಗವಹಿಸಿದ್ದರು. ಹಾಗೂ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸುತ್ತಿರುವ ಮಾನ್ಯ ಪ್ರಧಾನಮಂತ್ರಿಗಳಿಗೂ, ರಾಜ್ಯದ ಮುಖ್ಯಮಂತ್ರಿಗಳಿಗೂ, ನಮ್ಮ ಕರ್ನಾಟಕದ ಸಕಲ ಮರಾಠ ಸಮಾಜದಿಂದ, ಈ ರಾಜ್ಯದಲ್ಲಿ ಸುಮಾರು 65 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ನಾವುಗಳು ನಮ್ಮ ಹಕ್ಕಿಗಾಗಿ ಸುಮಾರು ವರ್ಷಗಳಿಂದ ವ್ಯವಸ್ಥಿತ ರೀತಿಯಲ್ಲಿ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಾ ಇರುವುದರಿಂದ ನಾವು ಇವತ್ತಿನೂ ಸಹ ಜಿಲ್ಲಾಧಿಕಾರಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಉದ್ದೇಶ, ನಮ್ಮ ಈ ಒಂದು ಮೀಸಲಾತಿಗೆ ಪ್ರಮುಖ ಕಾರಣಕರ್ತರೇ ಶಾಹು ಮಹಾರಾಜರನ್ನು, ಅದನ್ನು ತಾವು ಮರಿಬಾರ್ದು. ಆ ಒಂದು ಸಮಾಜ ಭಾಳ ಅಳಿವಿನಂಚಿಗೆ ಬರ್ತಾ ಇದೆ. ಆದ್ದರಿಂದ ನಮಗೆ ಮೀಸಲಾತಿ ಅವಶ್ಯಕತೆ ಇದೆ ಮತ್ತು ಸಾಕಷ್ಟು ಸಮಾಜ ಮುಖ ಪ್ರಮುಖ ಬೇಡಿಕೆಗಳನ್ನು ಕೂಡ ನಮ್ಮ ಬೇಡಿಕೆಗಳಾಗದಾವು. ತಾವೆಲ್ಲ ಗಮನಿಸಿರ್ಬೋದು, ರಾಜ್ಯದಲ್ಲಿ ಸುಮಾರು 31 ಜಿಲ್ಲೆಗಳಲ್ಲಿ ಸಾಕಷ್ಟು ಲಕ್ಷಾಂತರ ಮಂದಿ ಸೇರಿಸಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದೆವು. ತಾಲೂಕಾ ಕೇಂದ್ರಗಳಲ್ಲಿ ಹೋರಾಟ ಮಾಡಿದೆವು. ತಾವು ಅಂದಿನಿಂದ ಇಂದಿನವರೆಗೆ ಯಾವುದೇ ರೀತಿ ನಮ್ಮ ಸಮಾಜದ ಏಳಿಗೆ ಬಯಸ್ತಾ ಇಲ್ಲ. ಮತ್ತು ಏನು ರಾಜ್ಯ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಬೀದರ್ದೊಳಗೆ ಅಮಿತ್ ಶಾ ಅವ್ರ ಜೊತೆಗೂಡಿ ಏನು 24 ಗಂಟೆ ಒಳಗೆ ನಾವು ಅಧಿಕಾರಕ್ಕೆ ಬಂದರೆ ನಿಮಗೆ ಮೀಸಲಾತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಏರಿಸ್ತೇವೆ ಅಂತ ಹೇಳಿದರು. ಅದು ಭರವಸೆನಾಗೇ ಉಳಿತು. ಅವತ್ತು ಕುರ್ಚಿ ಖಾಲಿ ಮಾಡಿದರು. ಕುರ್ಚಿ ಖಾಲಿ ಮಾಡೋ ಇನ್ನೇನು ಕೆಲವೇ ದಿನಗಳಲ್ಲಿ ಮರಾಠ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದರು. ಅದು ಬಸವ ಕಲ್ಯಾಣ ಉಪಚುನಾವಣೆಯೊಳಗೆ ಏನು ಬಂತು ಆ ಸಂದರ್ಭದೊಳಗೆ, ಅಂದರೆ ಮರಾಠರ ಓಟಗಳನ್ನು ವ್ಯವಸ್ಥಿತ ರೀತಿಯೊಳಗೆ ಪಡೆಯೋದಕ್ಕೆ ಅವರಿಗೆ ಬರೀ ಮೂಗಿಗೆ ತುಪ್ಪ ಹಚ್ಚುವಂಥ ಏನು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇತ್ತ ಅತ್ಯಂತ ಖಂಡನೀಯ. ಯಾಕಂತಂದರೆ ನಮ್ಮ ಸಮಾಜದವರು ಬಹುಸಂಖ್ಯಾತರು ತಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದನ್ನು ಇವತ್ತಿನ್ನೂ ಸಹ ವ್ಯವಸ್ಥಿತ ರೀತಿಯೊಳಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರ ಅನ್ನುವಂಥದ್ದನ್ನು ನಾವು ಮನಗಂಡಿದ್ದೇವೆ. ಇವತ್ತು ಸಮಾಜ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜ ಎಚ್ಚೆತ್ತುಕೊಂಡಿದೆ ನಿಮ್ಮ ಆಡಳಿತ ಶೈಲಿಯನ್ನು ಖಂಡಿಸಿ. ತಾವು ಅದರ ಮುಂಬರುವ ಲೋಕಸಭಾ ಏನು ಇದೈತಿ ಉಪಚುನಾವಣೆಯಲ್ಲಿ, ಆ ಉಪಚುನಾವಣೆ ಸಂದರ್ಭದಲ್ಲಿ ತಕ್ಕ ಶಾಸ್ತಿ ಕಲಿಸಿದ ನಾವು ನಿಮಗೆ. ಆ ಬಳಿಕ ಮಹಾನಗರ ಪಾಲಿಕೆ ಆಗಿರ್ಬೋದು, ವಿವಿಧ ಸ್ಥಳೀಯ ಚುನಾವಣೆಗಳು ನಾವು ಇನ್ನೂ ದೊಡ್ಡ ಪ್ರಮಾಣದೊಳಗೆ ಸಂಘಟನೆ ಮುಖಾಂತರ ವಿಧಾನಸಭೆಯನ್ನು ಮುತ್ತಿಗೆ ಹಾಕಿ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕಾಗುವಂಥ ಅನಿವಾರ್ಯತೆಯನ್ನು ತಾವು ತಂದು ಕೊಡಬಾರ್ದು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ, ಈಗ ನಮ್ಮ ಬೇಡಿಕೆಗಳನ್ನು ಸಮರ್ಪಕವಾಗಿ ಈಡೇರಿಸುವ ನಿಟ್ಟಿನೊಳಗೆ ತಾವು ಕಾರ್ಯಪ್ರವೃತ್ತರಾಗಬೇಕು, ನ್ಯಾಯ ದೊರಕಿಸಿಕೊಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಭೀಮಪ್ಪ ಕಸಾಯಿ.